ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಯಾರು ಕೊಡಲ್ಲ ಬಟ್ ನಾವು ಈ ಸಲ ನಿಮಗೆ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಕೊಡ್ತಾ ಇದೀವಿ. ಲೈಕ್ ಒಂದು ತಿಂಗಳಿಗೆ ನೀವು ಎಷ್ಟನ ಓಡಿಸಬಹುದು ಬಟ್ ನಾವು ಈ ಸಲ ಅವೆಲ್ಲ ಏನು ಮಾಡ್ತಾ ಇಲ್ಲ. ನಿಮಗೆ ಅನ್ಲಿಮಿಟೆಡ್ ರೇಂಜ್, ಅನ್ಲಿಮಿಟೆಡ್ ಸ್ವಾಪಿಂಗ್ ಎಲ್ಲ ಅನ್ಲಿಮಿಟೆಡ್ ಕೊಡ್ತಾ ಇದೀವಿ. ಫ್ರೀ ಸರ್ವಿಸ್ ಇದೆ. ಅದು ಫ್ರೀ ಸರ್ವಿಸ್ ಯಾವ ತರಪ್ಪ ಅಂದ್ರೆ, ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ ನೀವು, ನಾರ್ಮಲ್ ಆಗಿ ಲೈಕ್ ರೆಂಟ್ ವೀಡಿಯೋ ಕೊಡ್ತಾ ಇದ್ವಿ, ಎಲೆಕ್ಟ್ರಿಕ್ ಬೈಕ್ಸ್ನೆಲ್ಲ ರೆಂಟ್ ಕೊಡ್ತಾ ಇದ್ವಿ. ಅದ್ರಲ್ಲಿ ತುಂಬ ಜನ ಹೆವಿ ಎಂಕ್ವೈರಿ ಬಂತು, ಹೆವಿ ರೆಸ್ಪಾನ್ಸ್ ಬಂತು. ಯಾವ ಥರ ಅಂದರೆ ನಮಗೆ ಬೇಕು, ನಮಗೆ ಬೇಕು, ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾ ಇದ್ವಿ ನನಗೆ ಎಲೆಕ್ಟ್ರಿಕ್ ಬೈಕ್ಸ್ ಬೇಕು ಅಂತ. ನಮ್ಮ ಜಗದೀಶ್ ಅವರ ಹತ್ರ ಇದ್ದಿದ್ದು 10-15 ಬೈಕ್ಸ್ ಅಷ್ಟೇ. ವೀಡಿಯೋ ಹಾಕಿ 2-3 ದಿನಕ್ಕೆ ಎಲ್ಲ ಬೈಕ್ಸು ತೊಗೊಂಡು ಹೋಗ್ಬಿಟ್ರು. ಸೊ ಅದಾದ್ಮೇಲೆ ತುಂಬ ಎಂಕ್ವೈರಿ ಬರ್ತಾ ಇತ್ತು. ಲೈಕ್ 600-700 ಎಂಕ್ವೈರೀಸ್ ಇದೆ, ಬುಕ್ಕಲ್ಲೆಲ್ಲ ಫುಲ್ ಲಿಸ್ಟ್ ಮಾಡಿದ್ದೀವಿ. ಸೊ ಅಷ್ಟು ಎಂಕ್ವೈರೀಸ್ ಬಂದಾಗ ಲೈಕ್ ನಮಗೂ ಅಷ್ಟು ಬೈಕ್ ಒಂದೇ ಸಲ ಅಫೋರ್ಡ್ ಮಾಡೋಕ್ಕಾಗಲ್ಲ. 600-700 ಬೈಕ್ಸ್ ಇಮಿಡಿಯೇಟ್ ಆಗಿ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಅಫೋರ್ಡ್ ಮಾಡಬೇಕು ಅಂದರೆ ಸೀರಿಯಸ್ ಆಗಲ್ಲ. ಆದ್ದರಿಂದ ನಾವು ಲೈಕ್ ಎಷ್ಟೊಂದು ಬ್ರ್ಯಾಂಡ್ಗಳ ಜೊತೆಲ್ಲ ಕೇಳಿ ಕೊಲಾಬ್ ಮಾಡ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡಿದ್ವಿ. ಸೊ ಇವಾಗ ಫೈನಲ್ ಆಗಿ ಒಂದು ಒಳ್ಳೆ ಹೆಸರಾಂತ ಒಂದು ಒಳ್ಳೆ ಬ್ರ್ಯಾಂಡ್ ಜೊತೆ ಕೊಲಾಬ್ ಮಾಡ್ಕೊಂಡಿದ್ವಿ. ಬ್ರ್ಯಾಂಡ್ ನೇಮ್ನ ಈಗಲೇ ಸದ್ಯಕ್ಕೆ ಹೇಳೋಲ್ಲ, ಲೈಕ್ ನೀವು ಗಾಡಿ ತೊಗೊಳಕ್ಕೆ ಬಂದಾಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಬ್ರ್ಯಾಂಡ್ ಜೊತೆ ನಾವು ಕೊಲಾಬ್ ಮಾಡಿಕೊಂಡು ರೆಂಟಿಗೆ ಇವಾಗ ಮಾಡಿದ್ವಿ. ಈಗ ನಿಮಗೆ ಯಾವ ಥರ ಸಿಗುತ್ತೆ ಅಂದರೆ, ಎಷ್ಟು ಗಾಡಿಗಳು ಬೇಕಾದರೂ ರೆಂಟಿಗೆ ಸಿಗುತ್ತೆ ಅಂದರೆ, ಅವ್ರು ಹೇಳಿದ್ರು ಸರ್ ನಿಮ್ಗೆ 500 ಅಲ್ಲ 5000 ನಾಳೆ ಗಾಡಿ ಬೇಕು ಅಂದ್ರೆ ನಮ್ಗೆ ಅಷ್ಟು ರೆಂಟ್ ಕೊಡೋ ಕೆಪಾಸಿಟಿ ಇದೆ, ಅಷ್ಟು ಗಾಡಿಗಳು ನಮ್ಮ ಹತ್ರ ಇದೆ ಅಂತ. ಆಮೇಲೆ ಅವರ ಫೀಚರ್ಸ್ ಎಲ್ಲ ನಾವು ನೋಡಿದ್ವಿ, ಲೈಕ್ ನಮ್ಕಿನ ತುಂಬಾನೇ ಸೂಪರ್ ಆಗಿದೆ, ಒಳ್ಳೊಳ್ಳೆ ಫೀಚರ್ಸ್ಗಳೆಲ್ಲ ಕೊಡ್ತಾ ಇದ್ರು. ನಾವು ಲೈಕ್ ಸೀರಿಯಸ್ ಆಗಿ ಪಬ್ಲಿಕ್ ತುಂಬಾನೇ ಯೂಸ್ ಆಗುತ್ತೆ. ನಾಳೆ ಕೇಳಿ ಒಂದ್ಸಲ ಸುಸ್ತಾಗ್ಬೋದು, ಈ ಫೀಚರ್ಸ್ ಎಲ್ಲ ಚೆನ್ನಾಗಿದೆ, ಲೈಕ್ ತುಂಬಾ ಯೂಸ್ ಆಗುತ್ತೆ ಪಬ್ಲಿಕ್ಗೆ. ಬ್ರ್ಯಾಂಡ್ ಜೊತೆ ಕಂಪ್ಲೀಟ್ ಆಗಿ ಮಾತಾಡಿ ಮೀಟಿಂಗ್ಸ್ ಎಲ್ಲ ಮುಗಿದು ಕೊಲಾಬ್ರೇಷನ್ ನಾವು ಮಾಡ್ಕೊಂಡು ಈಗ ನಿಮ್ ಮುಂದೆ ತಂದಿದೀವಿ. ಲೈಕ್ 2 ತರ ಗಾಡಿಗಳು ಬರುತ್ತೆ, ಒಂದು ಲೋ ಸ್ಪೀಡು, ಒಂದು ಹೈ ಸ್ಪೀಡು. ಸೊ ಲೋ ಸ್ಪೀಡು ಹೈ ಸ್ಪೀಡು ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕಿಂತ ಮುಂಚೆ ನೀವು ಅನ್ಕೊಂಡಿರ್ತೀರ ನಾನು ಇವ್ರ ಹತ್ರ ಏನಕ್ಕಪ್ಪ ತಗೋಬೇಕು, ಈಗ ನಾವು ನೆಕ್ಸ್ಟ್ ಜನ್ ಅಲ್ಲಿ ಏನಕ್ಕೆ ತಗೋಬೇಕು, ನಾವು ಡೈರೆಕ್ಟ್ ಆಗಿ ಆ ಬ್ರ್ಯಾಂಡ್ ಜೊತೆನೆ ಹೋಗಿ ಡೈರೆಕ್ಟ್ ಆಗಿ ಅಲ್ಲೇ ತಗೋಬಹುದು ಅಂತ. ಆ ಬ್ರ್ಯಾಂಡ್ ಅವರು ಒಂದೇ ಸಲ ಎಲ್ಲರಿಗೂ ಕೊಡಕ್ ಆಗಲ್ಲ, ಆದ್ರಿಂದ ಅವರು ಒಬ್ಬೊಬ್ಬರ ಹತ್ರ ಕೊಲಾಬ್ರೇಟ್ ಮಾಡ್ಕೋತಿದ್ದಾರೆ. ಸೊ ನಾವು ಮತ್ತೆ ಅವರು ಇಬ್ರು ಬೆಳಿಬಹುದು ಅಂತ. ಸೊ ಈಗ ನಿಮ್ಗೆ ಅನ್ಕೋಬಹುದು, ಲೈಕ್ ನೀವು ಈಗ ನಾರ್ಮಲ್ ಆಗಿ ನೀವು ಯಾವ್ದೇ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರು ನಿಮ್ಗೆ ಚಾರ್ಜಿಂಗ್ ಮಾಡ್ಬೇಕಾಗಿರುತ್ತೆ. ಬಟ್ ಈಗ ಆ ತರ ಎಲ್ಲ ಏನು ಇಲ್ಲ, ಸ್ವಾಪಿಂಗ್ ಸಿಸ್ಟಮ್ ಫುಲ್ ಎಲ್ಲಾನು ಸ್ವಾಪ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ನೀವು ಪ್ರತಿ ಸಲ ಒಂದೊಂದು ಸ್ವಾಪ್ ಮಾಡಿದಾಗ ಪೇ ಮಾಡ್ತಿದ್ವಿ, ಬಟ್ ಈ ಸಲ ಪೇ ಮಾಡಲ್ಲ, ಎಲ್ಲ ಫ್ರೀನೇ. ಸೊ ನಾವು ಬರೀ ಇವ್ ಜೊತೆ ಸ್ವಾಪಿಂಗ್ ಸ್ಟೇಷನ್ ಎಲ್ಲ ನೆಕ್ಸ್ಟ್ ನಮ್ಗೆ ಬರೋ ಎಲ್ಲ ಗಾಡಿಗಳ ಜೊತೆ ಸ್ವಾಪ್ ಮಾಡೋ ತರಾನೆ ಒಂದು ಐಡಿಯಾನ ಮಾಡ್ತಾ ಇದೀವಿ. ಅವ್ರ ಜೊತೆ ಇನ್ನೊಂದು ಟೀಮ್ ಜೊತೆ ಮಾತಾಡಿದೀವಿ, ಲೈಕ್ ಅವರು ಮತ್ತೆ ನಾವು ಕೊಲಾಬರೇಟ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ನೀವು ತಗೊಳ್ಳೋ ಯಾವುದೇ ಎಲೆಕ್ಟ್ರಿಕ್ ಬೈಕ್ಗಳಿಗೂ ಚಾರ್ಜ್ ಮಾಡ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಎಲ್ಲ ಸ್ವಾಪಿಂಗ್ ಸಿಸ್ಟಮೇ, ಬ್ಯಾಟ್ರೀಸ್ ಎಲ್ಲ ಇದೆ. ಅದರಲ್ಲೂ ಫ್ರೀ ಸ್ವಾಪಿಂಗ್, ನಿಮ್ಗೆ ಕಾಸು ಕೊಡಬೇಕು ಅಂತೇನಿಲ್ಲ, ಫ್ರೀ ಸ್ವಾಪಿಂಗು. ಸೊ ಈಗ ನಾನು ನಿಮ್ಗೆ ಲೈಕ್ ಯಾವ್ಯಾವ ತರ ಲೋ ಸ್ಪೀಡು ಮತ್ತೆ ಹೈ ಸ್ಪೀಡ್ ಇದೆ, ಅದಕ್ಕೆ ಪ್ರೈಸು, ಕಾಸ್ಟು, ಏನೇನು ಕೊಡ್ತೀವಿ, ಏನೇನು ಫೀಚರ್ಸ್ ಕೊಡ್ತೀವಿ, ಎಷ್ಟೆಷ್ಟು ಖರ್ಚಾಗುತ್ತೆ, ಆಮೇಲೆ ಏನೇನು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ನಿಮ್ಗೆ ನಾನು ಹೇಳಿದ್ನಲ್ಲ ಅವಾಗಲೇ ಪಬ್ಲಿಕ್ಗೆ ತುಂಬಾ ಯೂಸ್ ಆಗುತ್ತೆ, ಅದೆಲ್ಲ ಏನೇನು ಅಂತ ಈಗ ಹೇಳ್ಕೊಂಡು ಹೋಗ್ತೀನಿ. ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ, ನೋಡಿದ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಲೈಕ್ ಆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಲೈಕ್ ನಮ್ಗೆ 3 ತರ ವೇರಿಯಂಟ್ ಇದೆ, ಲೈಕ್ ಈ ಕಿಲೋಮೀಟರ್ಗೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಸ್ಪೀಡ್ಗೆ ಇಷ್ಟು ಪ್ರೈಸಸ್ ಆಗುತ್ತೆ ಅಂತ. ಸೊ ಅದೆಲ್ಲ ಬಿಟ್ಬಿಡಿ, ಇವಾಗ ಒಂದೇ ಪ್ರೈಸ್ ಯಾವ ತರ ಫಿಕ್ಸ್ ಮಾಡಿದೀವಿ ಅಂದ್ರೆ 5,500 ರುಪೀಸ್ ಫಿಕ್ಸ್ ಮಾಡಿದೀವಿ. ನೀವು ಯಾವುದೇ ಗಾಡಿ ತಗೊಳ್ಳಿ, ಲೋ ಸ್ಪೀಡ್ ಆದ್ರೆ ತಗೊಳ್ಳಿ, ಲೈಕ್ ಹೈ ಸ್ಪೀಡ್ ಆದ್ರೆ ತಗೊಳ್ಳಿ, ನಿಮಗೆ ನೋಡಕ್ಕೆ ಲೋ ಸ್ಪೀಡು, ಇದು ಲೋ ಸ್ಪೀಡ್ ಹಿಂಗೆ ಇರುತ್ತೆ, ಲೋ ಸ್ಪೀಡ್ ಅಂದ್ರೆ ಈ ತರ ಇರುತ್ತೆ, ಹೈ ಸ್ಪೀಡ್ ಅಂದ್ರೆ ಈ ತರ ಸಿಗುತ್ತೆ. ಸೊ ಇವಾಗ ನಿಮ್ಗೆ ಯಾವ್ದೇ ತಗೊಳ್ಳಿ, 2 ಗಾಡಿ ಯಾವ್ದೇ ತಗೊಂಡ್ರು 5,500 ಆಗುತ್ತೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನಪ್ಪ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂದ್ರೆ, ನಿಮ್ಗೆ ರೇಂಜ್ ಬಂದು ಅನ್ಲಿಮಿಟೆಡ್ ರೇಂಜ್. ಲೈಕ್ ನಾರ್ಮಲ್ ಆಗಿ ನಿಮ್ಗೆ ಫಸ್ಟ್ ಇಷ್ಟೇ ಕಿಲೋಮೀಟರ್ ಹೋಗ್ಬೇಕು, ಇಷ್ಟು ಕಿಲೋಮೀಟರ್ ಆದ್ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ವಿ. ಲೈಕ್ ನೀವು ನಾರ್ಮಲ್ ಆಗಿ ಎಲ್ಲೇ ಯಾವುದೇ ಗಾಡಿ ತಗೊಂಡ್ರು, ಲೈಕ್ ರೆಂಟ್ ಪೆಟ್ರೋಲ್ ಅದು ತಗೊಳ್ಳಿ ಇಲ್ಲ ಎಲೆಕ್ಟ್ರಿಕಲ್ ಅದು ತಗೊಳ್ಳಿ, ನಿಮ್ಗೆ ಚಾರ್ಜಸ್ ಕಿಲೋಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಯಾರು ಕೊಡಲ್ಲ, ಬಟ್ ನಾವು ಈ ಸಲ ನಿಮ್ಗೆ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಕೊಡ್ತಾ ಇದೀವಿ. ಲೈಕ್ ಒಂದು ತಿಂಗಳಿಗೆ ನೀವು ಎಷ್ಟನ ಓಡಿಸ್ಬೋದು ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಸೊ ಇವಾಗ ನೀವು ನಾರ್ಮಲ್ ಆಗಿ ಮೊದಲೆಲ್ಲ ನಾವು ಗಾಡಿ ಕೊಡ್ಬೇಕಾದ್ರೆ ನಿಮ್ಗೆ ಒಂದು ಚಾರ್ಜರ್ ಕೊಡ್ತಾ ಇದ್ವಿ, ಆಮೇಲೆ ಚಾರ್ಜಿಂಗ್ ಮಾಡ್ಕೊಳಕ್ ನಿಮ್ಗೊಂದು ಟೈಮು ಅವೆಲ್ಲ ಫುಲ್ ಸೈಕ್ ಆಗ ನಿಮ್ಗೆ ಲೈಕ್ 3 ಅವರು ಇಲ್ಲ 2 ಅವರ್ ಅದು ವೆಯ್ಟ್ ಮಾಡಲೇಬೇಕು. ಒಂದು ಸ್ವಲ್ಪ ಇಷ್ಟು ಒಂದು 100 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ ಅನ್ಕೊಳ್ಳಿ, ನಿಮ್ಗೆ 100 ಕಿಲೋಮೀಟರ್ಸ್ ರೇಂಜ್ ಆದ್ಮೇಲೆ ಏನಾಗುತ್ತೆ, ಅದು 2-3 ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಗೆ ಕೆಲಸ ಟೈಮು ಎಲ್ಲ, ಈಗ ಎಮರ್ಜೆನ್ಸಿ ಡಿಲಿವರಿ ಇರುತ್ತೆ, ಇಲ್ಲ ಎಮರ್ಜೆನ್ಸಿ ಎಲ್ಲ ಆಚೆ ಹೋಗ್ಬೇಕಾಗಿರುತ್ತೆ, ಏನೋ ಒಂದು ಕೆಲಸ ಇರುತ್ತೆ, ಎಮರ್ಜೆನ್ಸಿಗೆ ಬೇಕಾದಾಗ ಒಂದು 2-3 ಅವರ್ಸ್ ವೆಯ್ಟ್ ಮಾಡಬೇಕಾದ್ರೆ ಆ ಕಾನ್ಸೆಪ್ಟು ಸರಿ ಹೋಗಲ್ಲ, ಚಾರ್ಜಿಂಗ್ ಮಾಡಿಕೊಂಡು ಚಾರ್ಜ್ ಹಾಕೊಂಡು ಎಲ್ಲ ಹೋಗೋದು. ಸೊ ಅದಕ್ಕೆ ಈ ಸಲ ಏನು ಮಾಡಿದ್ವಿ ಅಂದರೆ, ಆ ಕಂಪನಿ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡಾಗ ಸ್ವಾಪಿಂಗ್ ಸ್ಟೇಷನ್ನ ನಾವು ಹಾಕ್ಸ್ಕೊಂಡಿದ್ದೀವಿ. ಅಲ್ಲಿ ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ವ, ಅದು ಸ್ವಾಪಿಂಗ್ ಸ್ಟೇಷನ್ ಅಂತ. ಇನ್ನು ಕಂಪ್ಲೀಟ್ ಆಗಿಲ್ಲ, ಏನು ನಾವು ಮಾಡ್ಸಕ್ಕೆ ಹೋಗಿಲ್ಲ, ಯಾಕಂದ್ರೆ ನಮ್ಗಿನ್ನ ಕಸ್ಟಮರ್ ರಿವ್ಯೂ ಎಲ್ಲ ಹೆಂಗಿರುತ್ತೆ ಕಸ್ಟಮರ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ವಾ. ಸೊ ಆದ್ರಿಂದ ನಾವಿನ್ನ ಅಷ್ಟೊಂದು ಕ್ಲಿಯರ್ ಆಗಿ ಲೈಕ್ ಕಂಪ್ಲೀಟ್ ಒಂದು ಬಾಕ್ಸ್ ಎಲ್ಲ ಹಾಕ್ತಾರೆ, ಅದೆಲ್ಲ ಏನಕ್ಕೆ ಹಾಕ್ಸಕ್ಕೆ ಹೋಗಿಲ್ಲ ಅಂದ್ರೆ ಅದೇ ರೀಸನ್ ಏನೇ, ಲೈಕ್
ಎಷ್ಟೊಂದ್ ಕಡೆ ನಿಮ್ ಸ್ವಾಪಿಂಗ್ ಸ್ಟೇಷನ್ಸ್ ಇದೆ. ಸೊ ನೀವು ಹೋಗ್ತಾ ಇರ್ತೀರಾ, ನಿಮಗೆ ಮುಗೀತು ಅನ್ಕೊಳ್ಳಿ, ತೆಗೀರಿ ಬ್ಯಾಟ್ರಿನ ಖಾಲಿ ಬ್ಯಾಟ್ರಿಯಲ್ಲಿ ಇಟ್ಟು ನಿಮ್ ಇನ್ನೊಂದ್ ಬ್ಯಾಟ್ರಿ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಈಗ ನಾರ್ಮಲ್ ಆಗಿ ನೀವೇನೋ ಸ್ವಿಗ್ಗಿ ಡಿಲಿವರಿ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ರೆಂಟ್ ಗಾಡಿ ತಗೊಂಡಾಗ ಮೇಜರಾಗಿ ಅದೇ ಮಾಡೋದು, ಸ್ವಿಗ್ಗಿನ ಝೊಮ್ಯಾಟೊ ಯಾವ್ದೋ ಕಂಪ್ನಿಗೆ ಡಿಲಿವರಿ ಮಾಡ್ತಾ ಇರ್ತೀರಾ, ಇಲ್ಲಾಂದ್ರೆ ಏನೋ ಒಂದು ಡಿಲಿವರಿ ಮಾಡ್ತಿರ್ತೀರ, ಇಲ್ಲ ಏನೋ ಕೆಲಸನೇ ಮಾಡ್ತಿರ್ತೀರ, ಸಡನ್ ಆಗಿ ಒಂದು 50-60 kilometers ಆದ್ಮೇಲೆ ರೇಂಜ್ ಮುಗಿದ್ರೆ ನಿಮ್ಗೆ ಕಷ್ಟ ಆಗೋಗುತ್ತೆ. ಆದ್ರಿಂದ ಇದು ಒಂಥರ ಬೆಸ್ಟ್ ಐಡಿಯಾ ಅನ್ಸು, ಹೆಂಗ ಅನ್ಸು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನಾವು ಕೊಲಾಬರೇಟ್ ಮಾಡಿಕೊಂಡು ತುಂಬಾ ಕಂಪ್ನಿಗಳ ಜೊತೆ ಎಲ್ಲ ಮಾತಾಡಿ ಈಗ ಈ ಡಿಸಿಷನ್ ಬಂದಿದ್ದೀವಿ. ಅದಾದ್ಮೇಲೆ ನಿಮ್ಗೆ ಈ ತರ ಸ್ವಾಪಿಂಗ್ ಕೊಟ್ರು ಅದಕ್ಕೆ ಚಾರ್ಜಸ್ ಅಂತ ಇರುತ್ತೆ ಪ್ರತಿ ಸಲನು. ಬಟ್ ನಾವ್ ಈ ಸಲ ಅವೆಲ್ಲ ಏನು ಮಾಡ್ತಾ ಇಲ್ಲ, ನಿಮ್ಗೆ ಅನ್ಲಿಮಿಟೆಡ್ ರೇಂಜ್, ಅನ್ಲಿಮಿಟೆಡ್ ಸ್ವಾಪಿಂಗು ಎಲ್ಲ ಅನ್ಲಿಮಿಟೆಡ್ ಕೊಡ್ತಾ ಇದೀವಿ. ಸೊ ಅದಂತರ ನಿಮ್ಗೆ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾರ್ಮಲ್ ಆಗಿ ನಿಮಗ್ ತುಂಬಾ ಯೂಸ್ ಆಗುತ್ತೆ, ತುಂಬಾ ಸೇವಿಂಗ್ ಆಗುತ್ತೆ, ಕಾಸ್ಟ್ ಕಟ್ಟಿಂಗು, ಟೈಮ್ ಕಟ್ಟಿಂಗು ಎಲ್ಲ ಫುಲ್ ಸೂಪರ್ ಅಂತಾನೆ ಹೇಳ್ಬೋದು ನಮ್ ಪ್ರಕಾರ. ನಿಮ್ಗೆ ನೆಕ್ಸ್ಟ್ ಈಗ ಏನೇನ್ ಬೇಕಪ್ಪ ಲೈಕ್ ಈ ಗಾಡಿಗಳೆಲ್ಲ ತಗೊಳೋದಕ್ಕೆ ಅಂದ್ರೆ, ಒಂದು ಲೋ ಸ್ಪೀಡ್ಗೆ ನಿಮ್ಗೆ ಒಂದು ಆಧಾರ್ ಪ್ರೂಫ್ ಕೊಡ್ಬೇಕಾಗುತ್ತೆ, ಆಮೇಲೆ ಒಂದು ಬ್ಲಾಂಕ್ ಚೆಕ್ ಕೊಡ್ಬೇಕಾಗುತ್ತೆ. ಆಮೇಲೆ ನೀವು ಲೋ ಸ್ಪೀಡ್ ಏನಾದ್ರು ಗಾಡಿ ತಗೋತಾ ಇದೀರಾ ಅಂದ್ರೆ, ನಿಮ್ಗೆ ಡಿಎಲ್ ಮತ್ತೆ ಹೆಲ್ಮೆಟ್ ಎಲ್ಲ ಏನು ರಿಕ್ವೈರ್ಡ್ ಇರಲ್ಲ, ಹಂಗೇನೆ ಆರಾಮಾಗಿ ಓಡಿಸ್ಕೊಂಡು ಪೀಸ್ ಆಗಿರ್ಬೋದು. ಅದೇನಾದ್ರೂ ನೀವು ಹೈ ಸ್ಪೀಡ್ ವೆಹಿಕಲ್ ತಗೋತಾ ಇದೀನಿ ಅಂದ್ರೆ, ನಿಮ್ಗೆ ಒಂದು ಡಿಎಲ್ ಕೊಡ್ಬೇಕಾಗುತ್ತೆ ಕಾಪಿ, ಆಮೇಲೆ ಚೆಕ್, ಆಮೇಲೆ ನಮ್ಮ ಅಗ್ರಿಮೆಂಟ್ ಎಲ್ಲ ಇರುತ್ತೆ. ಅದೆಲ್ಲ ಏನು ಅಂತ ನೀವು ಓದಿ ನಾರ್ಮಲ್ ಹಂಗೆ ಟಕ ಟಕ ಅಂತ ಸೈನ್ ಹಾಕ್ಬಿಟ್ರೆ ಮುಗಿದೋಯ್ತು, ಅಗ್ರಿಮೆಂಟ್ ನೀವು ಓದಿನೇ ಸೈನ್ ಹಾಕೋಬಹುದು. ಫೋಟೋಸ್ ಅದು ರಿಕ್ವೈರ್ಮೆಂಟ್ ಎಲ್ಲ ಇರುತ್ತೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಏನೇ ಇದ್ರು ಸ್ಕ್ರೀನ್ ಮೇಲೆ ನಾವು ನಂಬರ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾವು ಅಟೆಂಡ್ ಮಾಡ್ತೀವಿ. ಲಾಸ್ಟ್ ಟೈಮ್ ಎಲ್ಲ ನಮ್ಗೆ ಎಷ್ಟೊಂದ್ಸಲ ನೀವೇ ಹೇಳಿದೀರ ಲೈಕ್ ಜಗದೀಶ್ ಅವ್ರು ಕಾಲ್ ಮಾಡಿದ್ರೆ ಯಾರು ಎತ್ತಲ್ಲ ಯಾರು ಎತ್ತಲ್ಲ ಅಂತ. ಈಗ ಟೆನ್ಷನ್ ತಗೋಬೇಡಿ, ಕಾಲ್ ನೀವು ಮಾಡಿದ ತಕ್ಷಣನೇ ರಿಸೀವ್ ಮಾಡೋದಕ್ಕೆ ಅಂದ್ರೆ ಫುಲ್ ಸ್ಟಾಫ್ ಇದೆ ಹಿಂದೆಗಡೆ ನೋಡ್ಬೋದು. ಸೊ ಈಗ ಫುಲ್ ಸ್ಟಾಫ್ ಎಲ್ಲರೂ ಇದ್ದಾರೆ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಏನೇ ಎಂಕ್ವೈರಿ ಇತ್ತು ಏನೇ ಇತ್ತು, 2-in-1 ಬೈಕ್ಸ್ ಆಗಿರ್ಲಿ ಇಲ್ಲ ರೆಂಟ್ ಆಗಿರ್ಲಿ ಏನಾದ್ರೂ ಆಗಿರ್ಲಿ ಆರಾಮಾಗಿ ತಗೋಬಹುದು. ಈಗ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಲೈಕ್ ಸರ್ವಿಸ್. ಸರ್ವಿಸ್ ಅಂತ ಬಂತು ಅಂದ್ರೆ ನೀವು ಈಗ ಬೈಕ್ ತಗೊಂಡಿದ್ದೀರಾ, ಇಲ್ಲ ಎಲೆಕ್ಟ್ರಿಕ್ ಬೈಕು ಪೆಟ್ರೋಲ್ ಬೈಕ್ ಯಾವುದೇ ತಗೊಳ್ಳಿ, ಸರ್ವಿಸ್ ಇದ್ದೇ ಇರುತ್ತೆ. ಸೊ ಸರ್ವಿಸ್ ಮಾಡಿಸ್ಬೇಕು ಇದಕ್ಕೆ, ಈಗ ಅದು ಬೇರೆ ಎಕ್ಸ್ಟ್ರಾ ಖರ್ಚಾಗುತ್ತೆ, ಇವ್ರಿಗೆ ಒಂದು 5,500 rupees ಬೇರೆ ಕೊಡ್ತಾ ಇದೀವಿ, ಆ ತರ ಎಲ್ಲ ಏನು ಇಲ್ಲ. ಫ್ರೀ ಸರ್ವಿಸ್ ಇದೆ. ಅದು ಫ್ರೀ ಸರ್ವಿಸ್ ಯಾವ ತರಪ್ಪ ಅಂದ್ರೆ, ನಾವೇ ನಿಮ್ಗೆ ಎವ್ರಿ 15 days ಒಂದ್ಸಲಿ ಕಾಲ್ ಮಾಡ್ತೀವಿ, ಕಾಲ್ ಮಾಡ್ಬಿಟ್ಟು ಚೆಕಪ್ ಮಾಡೇ ಮಾಡ್ತೀವಿ. ಸೊ ನಮ್ಮ ಹತ್ರ ಗಾಡಿ ತಗೊಂಡು ಹೋಗ್ತಾ ಇದೀರಾ ಅಂದ್ರೆ ನೀವು ಎವ್ರಿ 15 days ಒಂದ್ಸಲಿ ಬರಲೇಬೇಕು. ಇಲ್ಲಿ ಬರ್ಬೇಕು, ನಿಮ್ ಜಾಗ ನಾವೇ ಬರ್ತೀವಿ, ಬಂದು ಗಾಡಿ ಹೆಲ್ತ್ ಹೆಂಗಿದೆ ಎಲ್ಲ ಚೆಕ್ ಮಾಡ್ಕೊಂಡು ಸರ್ವಿಸ್ ಮಾಡಿ ಕೊಟ್ಟು ಹೋಗ್ತೀವಿ. ಅದಾದ್ಮೇಲೆ ಲೈಕ್ ನಿಮ್ಗೆ ಏನಾದ್ರು ಇಶ್ಯೂ ಆಯ್ತು, ಎಲ್ಲಾದ್ರೂ ಹೋಗ್ಬೇಕಾ ಏನಾದ್ರು ಇಶ್ಯೂ ಆಯ್ತು ಅಂದ್ರೆ, ವಿತಿನ್ 2 hours ಲೈಕ್ ನೀವು ಕಾಲ್ ಮಾಡಿ ವಿತಿನ್ 2 hours ನಾವು ರಿಸಾಲ್ವ್ ಮಾಡ್ತೀವಿ. ಆ ರಿಸಾಲ್ವ್ ಮಾಡಕ್ ಏನಾದ್ರು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಲೈಕ್ ನಮ್ ಟೀಮ್ ಇನ್ನೊಂದ್ ಗಾಡಿನ ತಂದು ನಿಮ್ಗೆ ಕೊಟ್ಟು ನಿಮ್ ಗಾಡಿ ತಗೊಂಡೋಗುತ್ತೆ, ನಿಮ್ ಕೆಲ್ಸಕ್ಕೆ ಯಾವುದೇ ತೊಂದರೆ ಆಗಲ್ಲ. ನಾರ್ಮಲ್ ಆಗಿ ಪೆಟ್ರೋಲ್ ಗಾಡಿಗಳೆಲ್ಲ ನೋಡಿರ್ತೀರಾ ಅಲ್ವಾ, ಫುಲ್ ಪೆಟ್ರೋಲ್ ಗಾಡಿನ ರೆಂಟ್ ಮಾಡ್ಕೊಂಡು ನೀವೇನ ಸಿಟಿಲಿ ಏನೇ ಕೆಲಸ ಮಾಡ್ತೀನಿ ಅಂದ್ರೆ, ಇಲ್ಲ ಓಡಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲು ಎಲೆಕ್ಟ್ರಿಕ್ ಗಾಡಿನ ಪೀಸ್ ಆಗಿ ಆರಾಮಾಗಿ ತಗೋಬಹುದು. ಆಮೇಲೆ ಈಗ ನಾನು ಹೇಳಿದ ಆಫರ್ಗಳೆಲ್ಲ ನೋಡೋದು ನಿಮ್ಗೆ ಬೆಸ್ಟ್ ಅಂತಾನೆ ಅನ್ಸುತ್ತೆ. ಹೆಂಗನ್ಸ್ತು ಆಫರ್ಗಳೆಲ್ಲ ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಎಲೆಕ್ಟ್ರಿಕ್ ಬೈಕ್ಸ್ ಬೇಕು ಅಂದ್ರೆ ಆರಾಮಾಗಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಎನಿ ಟೈಮ್ ಪಿಕ್ ಮಾಡ್ತಾರೆ, ಯಾವುದೇ ಕಾಲ್ ಇದ್ರು ಇನ್ಮೇಲಿಂದ ಟೆನ್ಷನ್ ಇಲ್ಲ. ಸೊ ಇದಕ್ಕಿಂತ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಆಫರ್ ಇದೆ, ಲೈಕ್ ಎಲೆಕ್ಟ್ರಿಕ್ ಸೈಕಲ್ಗಳನ್ನ ನಾವು ರೆಂಟ್ ಕೊಡೋಣ ಅಂತಿದೀವಿ. ಲೈಕ್ ಮನೆ ಹತ್ರ ನೀವು ಒಂದು 5 kilometers 10 kilometers 15 kilometers ಓಡಾಡಬೇಕಾಗಿರುತ್ತೆ, ಒಂದ್ ಸ್ವಲ್ಪ ಹೆಲ್ತಿಯಾಗೂ ಇರಬೇಕು. ಅವಾಗವಾಗ ಓಡಿಸಕ್ ಆಗಿಲ್ಲ ಅಂದಾಗ ಎಕ್ಸಲೇಟರ್ ಕೊಟ್ಕೊಂಡು ಎಲೆಕ್ಟ್ರಿಕ್ ತರ ಯೂಸ್ ಮಾಡ್ಕೊಳ್ಳಕ್ಕೆ ಎಲೆಕ್ಟ್ರಿಕ್ ಸೈಕಲ್ನ ಇಟ್ಕೋಬಹುದು. ಮಂತ್ಲಿ ಬೇಸಿಸ್ ಅಲ್ಲಿ ರೆಂಟ್ ಕೊಡೋಣ ಅಂತಿದೀವಿ ಎಲೆಕ್ಟ್ರಿಕ್ ಸೈಕಲ್ಗಳನ್ನ. ಇದಂತಾನೆ ಅಲ್ಲ, ಬೇರೆ ಸೈಕಲ್ಗಳನ್ನ ಲೈಕ್ ಬೇರೆ ಕಂಪ್ನಿಗಳ ಜೊತೆ ಕೊಲಾಬರೇಷನ್ ಮಾತಾಡ್ತಾ ಇದೀವಿ. ನಿಮ್ಗೆ ಅದು ಕಾನ್ಸೆಪ್ಟ್ ಹೆಂಗ್ ಅನ್ಸ್ತು ಲೈಕ್ ಕೊಡ್ಬೋದು ಎಲೆಕ್ಟ್ರಿಕ್ ಸೈಕಲ್ಗೆ ಲೈಕ್ ಎಲೆಕ್ಟ್ರಿಕ್ ಸೈಕಲ್ನ ನಾವು ರೆಂಟ್ಗೆ ಅಂತ ಒಂದು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಹೆಂಗ್ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.